ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಬನ್ನಿ. ನಾನು ಮತ್ತೆ ಇವತ್ತಿಂದ ಅಬಾಕಸ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಅಬಾಕಸ್ ಬಗ್ಗೆ ಹೇಳಬೇಕು ಅಂತಂದರೆ, ಆಲ್ರೆಡಿ ನಾನು ಟೋಟಲಾಗಿ ಅಬಾಕಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದು ನನ್ನ ಚಾನಲಲ್ಲಿ ಇದೆ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಇದರ ಬೇಸಿಕ್ ಏನಿದೆ ಅದನ್ನೆಲ್ಲ ಸ್ವಲ್ಪ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹೋಗಿ ನೋಡ್ಬೋದು, ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಸೊ ಇವಾಗ ನಾನು ಇಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಫಸ್ಟು ಕ್ಲಾಸ್ ನಾನು ಈಗ ನನ್ನ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸ್ನ ಹಾಕೋದ್ರಿಂದ ನಾನು ಅಬಾಕಸ್ ಬಗ್ಗೆ ಬಂದಾಗ ಇವಾಗ ನಾನು ಕ್ಲಾಸ್ ಒನ್, ಕ್ಲಾಸ್ ಟು, ಕ್ಲಾಸ್ ತ್ರೀ ಅಂತ ಈ ರೀತಿಯಾಗಿ ನಾನು ಕ್ಲಾಸ್ ಅಂತ ಕೊಡ್ತಾ ಹೋಗ್ತೀನಿ. ಸೊ ಇದು ಕ್ಲಾಸ್ ಒನ್ನಲ್ಲಿ ಬರುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಫಸ್ಟು ಆ್ಯಡ್ ಒನ್, ಲೆಸ್ ಒನ್. ಸೊ ಇಲ್ಲಿ ಒನ್ ಬೀಡು ಮತ್ತು ಯೂನಿಟ್ ಪ್ಲೇಸು, ಟೆನ್ಸ್ ಪ್ಲೇಸು, ಹಂಡ್ರೆಡ್ ಪ್ಲೇಸ್ವರೆಗೂ ಕೂಡ ನಾನು ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಯೂನಿಟ್ ಪ್ಲೇಸ್ ಅಂತ ಅಂದರೆ ಯಾವುದು, ಟೆನ್ಸ್ ಪ್ಲೇಸ್ ಅಂದರೆ ಯಾವುದು, ಹಂಡ್ರೆಡ್ ಪ್ಲೇಸ್ ಅಂದರೆ ಯಾವುದು ಅಂತ ನಾನು ಫಸ್ಟು ನಿಮಗೆ ಹೇಳಿಬಿಡ್ತೀನಿ. ಇಲ್ಲಿ ನೋಡಿ, ಇದು ಟೋಟಲಾಗಿ ಅಬಾಕಸ್ ಅಂತ ಕರಿತೀವಿ. ಇದರ ಇಂಟ್ರೊಡಕ್ಷನ್ ಎಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಅದನ್ನು ನೋಡಿಕೊಂಡ್ರೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಇದು ಫ್ರೇಮ್, ಇದು ಡಿವೈಡರ್ ಅಂತ ಕರಿತೀವಿ. ಈ ಡಿವೈಡರಲ್ಲಿ ಮಿಡಲ್ ಬಾರ್ ಏನಿದೆ ಇಲ್ಲ, ಇದು ಮಿಡಲ್ ಲೈನ್ ಇದು. ಸೊ ಇದು ಬಂದುಬಿಟ್ಟು ಹೌಸ್ ನಂಬರ್ ಒನ್. ಈ ಹೌಸ್ ನಂಬರ್ ಒನ್ನನ್ನೇ ನಾವು ಯೂನಿಟ್ ಪ್ಲೇಸ್ ಅಂತ ಕರಿತೀವಿ. ಅಂದರೆ ಝೀರೋ ಇದು ಯೂನಿಟ್ ಪ್ಲೇಸ್, ಒನ್ಸ್ ಪ್ಲೇಸ್ ಅಂತ ಕೂಡ ಕರೀತಾರೆ ಕೆಲವೊಬ್ಬರು. ಸೊ ಇದು ಟೆನ್ಸ್ ಪ್ಲೇಸ್, ಇದು ಅದರ ಪಕ್ಕದಲ್ಲಿರೋದು ಟೆನ್ಸ್ ಪ್ಲೇಸು. ಇದು ಬಂದುಬಿಟ್ಟು ಹಂಡ್ರೆಡ್ ಪ್ಲೇಸು. ಸೊ ನಾವು ಯಾವಾಗಲೂ ಅಬಾಕಸ್ನ ಈ ರೀತಿಯಾಗಿ ಹೋಲ್ಡ್ ಮಾಡ್ಕೊಂಡಿರಬೇಕು. ನಾನು ಹೋಲ್ಡಿಂಗ್ ಅಬಾಕಸ್ಸು, ಹೋಲ್ಡಿಂಗ್ ಪೆನ್ಸಿಲು ಎಲ್ಲದೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ರೀತಿಯಾಗಿ ಈ ಎರಡು ಫಿಂಗರ್ನ ಬಿಟ್ಟುಬಿಟ್ಟು ಉಳಿದಿರೋ ಫಿಂಗರಿಂದ ಈ ರೀತಿ ಅಬಾಕಸ್ನ ಹೋಲ್ಡ್ ಮಾಡಿರಬೇಕು. ಪೆನ್ಸಿಲ್ನ ಈ ರೀತಿಯಾಗಿ ರೈಟ್ ಹ್ಯಾಂಡಲ್ಲಿ ಈ ರೀತಿ ನಾವು ಹೋಲ್ಡ್ ಮಾಡಿರಬೇಕು. ಈ ಎರಡು ಫಿಂಗರ್ನ ಬಿಟ್ಟು ಈ ರೀತಿ ಪೆನ್ಸಿಲ್ನ ಹೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಏನಿದೆ ಎಲ್ಲ, ಇಲ್ಲಿ ಈ ಡಿವೈಡರು, ಇಲ್ಲಿಂದ ನಾವು ಝೂಮ್ ಅಂತ ಹೇಳಿಬಿಟ್ಟು ಇದನ್ನು ಈ ರೀತಿ ಝೀರೋ ಫಿಗರ್ಗೆ ಮಾಡ್ಕೋಬೇಕು. ಝೀರೋ ಫಿಗರ್ ಅಂತ ಅಂದರೆ ಎಲ್ಲ ಬೀಡ್ಸ್, ಅಪ್ಪರ್ ಬೀಡ್ಸು ಎಲ್ಲ ಬಂದುಬಿಟ್ಟು ಈ ಫ್ರೇಮ್ಗೆ ಟಚ್ ಆಗಿರಬೇಕು. ಲೋವರ್ ಬೀಡ್ಸು ಕೂಡ ಇಲ್ಲಿ ಕೆಳಗಡೆ ಟಚ್ ಆಗಿರಬೇಕು. ಸೊ ಇದು ಬಂದುಬಿಟ್ಟು ಇವಾಗ ನಮಗೆ ಝೀರೋ ಫಿಗರ್. ಈ ರೀತಿ ಎಲ್ಲ ಬೀಡ್ಸು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿತ್ತು ಅಂತಂದರೆ ಇದನ್ನು ನಾವು ಝೀರೋ ಫಿಗರ್ ಅಂತ ಹೇಳೋದಿಲ್ಲ. ಈ ರೀತಿ ಇದ್ದಾಗ ಇದನ್ನು ನಾವು ಝೀರೋ ಫಿಗರ್ಗೆ ಮಾಡ್ಕೊಳ್ಳೋದಕ್ಕೆ ಮಾಡುವಂಥದ್ದೇ ಝೂಮಿಂಗ್. ಇದನ್ನೇ ಝೂಮಿಂಗ್ ಅಂತ ಕರೆಯೋದು. ಈ ರೀತಿಯಾಗಿ ರೈಟ್ ಹ್ಯಾಂಡ್ ಕಡೆಯಿಂದ ಮತ್ತು ಲೆಫ್ಟ್ ಹ್ಯಾಂಡ್ ಕಡೆ ಈ ರೀತಿಯಾಗಿ ತೊಗೊಂಡು ಬರೋದೇ ಝೂಮಿಂಗ್. ಯಾವಾಗಲೂ ಝೂಮಿಂಗ್ ಮಾಡ್ಕೊಳ್ಳೋದನ್ನು ಈ ರೀತಿಯಾಗಿಯೇ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ಝೀರೋ ಫಿಗರಲ್ಲಿದೆ. ಝೀರೋ ಫಿಗರಿಂದ ಬಂದುಬಿಟ್ಟು ಫಸ್ಟು ಹೌಸ್ ನಂಬರ್ ಒನ್ ಇದೆ ಅಲ್ಲ, ಇಲ್ಲಿ ಯೂನಿಟ್ ಪ್ಲೇಸು, ಇದರಲ್ಲಿ ಯಾವ ರೀತಿಯಾಗಿ ನಾವು ವರ್ಕೌಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫಸ್ಟು ಈ ರೈಟ್ ಹ್ಯಾಂಡಲ್ಲಿ ಹೌಸ್ ನಂಬರ್ ಒನ್ನನ್ನು ಯೂಸ್ ಮಾಡ್ಕೊಳ್ಳೋದು. ಇದಕ್ಕೆ ಬಂದುಬಿಟ್ಟು ಈ ತಂಬ್ ಏನಿದೆ ಅಲ್ಲ, ಈ ತಂಬನ್ನು ಲೋವರ್ ಬೀಡ್ಸ್ಗೆ ಯೂಸ್ ಮಾಡ್ಕೋಬೇಕು. ತಂಬನ್ನು ಲೋವರ್ ಬೀಡ್ಸ್ಗೆ ಯೂಸ್ ಮಾಡ್ಕೋಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಇಲ್ಲಿ ಲಿಸ್ನಿಂಗ್ ಕೇರ್ಫುಲ್ ಆಗಿರಬೇಕು, ಆಮೇಲೆ ಅಂಡರ್ಸ್ಟ್ಯಾಂಡ್ ಬೇಕು, ಆಮೇಲೆ ಪ್ರಾಕ್ಟೀಸ್ ಬೇಕು. ಅಂದಾಗ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ಫಸ್ಟು ನೋಡಿ, ತಂಬಿಂದ ನಾನೇನು ಮಾಡ್ತೀನಿ, ಆ್ಯಡ್ ಒನ್ ಅಂತ ಮಾಡ್ತೀನಿ. ಆ್ಯಡ್ ಒನ್ ಆಯಿತು. ಇವಾಗ ಲೆಸ್ ಮಾಡೋದಕ್ಕೆ, ಇದು ಆ್ಯಡ್ ಮಾಡೋದಕ್ಕೆ, ಇದು ಲೆಸ್ ಮಾಡೋದಕ್ಕೆ. ಯಾವುದು ಇದು? ಇಂಡೆಕ್ಸ್ ಫಿಂಗರ್ ಬಂದುಬಿಟ್ಟು ಲೆಸ್ ಒನ್. ಆ್ಯಡ್ ಟು ಅಂದರೆ ಟೂ ಬೀಟ್ಸನ್ನು ನಾವು ಇಲ್ಲಿ ಡಿವೈಡರ್ಗೆ ಟಚ್ ಮಾಡಬೇಕು. ಆ್ಯಡ್ ಟೂ, ಅದೇ ಥರ ಲೆಸ್ ಟು, ಒಂದೇ ಸ್ಟ್ರೋಕಲ್ಲಿನೇ ಬರಬೇಕು. ಎಟ್ ಅ ಟೈಮು ಆ್ಯಡ್ ಟು ಲೆಸ್ ಟು, ಒಂದೊಂದನ್ನೇ ಮೂವ್ ಮಾಡಬಾರ್ದು, ಇದು ರಾಂಗ್ ಆಗುತ್ತೆ. ಎಟ್ ಅ ಟೈಮ್ ಮಾಡಬೇಕು, ಅದೇ ರೈಟ್ ವೇ. ಸೊ ಆ್ಯಡ್ ಟು ಲೆಸ್ ಟು, ಆ್ಯಡ್ ತ್ರೀ ಲೆಸ್ ತ್ರೀ, ಆ್ಯಡ್ ಫೋರ್ ಲೆಸ್ ಫೋರ್. ಇವಾಗ ಫೋರ್ ಆಯಿತು, ಫೈವ್ ಎಲ್ಲಿದೆ ಹಾಗಾದರೆ? ಸೊ ಈ ಎಲ್ಲ ಬೀಟ್ಸ್ ಕೆಳಗಡೆ ಲೋವರ್ ಬೀಟ್ಸ್ ವ್ಯಾಲ್ಯೂ ಬಂದುಬಿಟ್ಟು ಎಲ್ಲದು ಒನ್ 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 ಆಗಿರುತ್ತೆ. ಮತ್ತು ಇಲ್ಲಿ ಅಪ್ಪರ್ ಬೀಡ್ ಒಂದೇ ಬೀಡ್ ಏನಿದೆ ಅಲ್ಲ, ಇದ್ರ ವ್ಯಾಲ್ಯೂ ಮಾತ್ರ ಫೈವ್ ಇರುತ್ತೆ. ಇದು 5 ರೂಪಾಯಿ ಕಾಯಿನ್ ಇದ್ದ ಹಾಗೆ, ಇವೆಲ್ಲ ಒಂದೊಂದು ರೂಪಾಯಿ ಕಾಯಿನ್ ಇದ್ದ ಹಾಗೆ. ಸೊ ನಮ್ಮ ಹೌಸ್ ನಂಬರ್ ಒನ್ನಲ್ಲಿ ಇರೋದು 1 to 4 ವರೆಗೂ ಲೋವರ್ ಬೀಡ್ಸಲ್ಲಿರುತ್ತೆ, ಮತ್ತು 5 ಬಂದುಬಿಟ್ಟು ಅಪ್ಪರ್ ಬೀಡಲ್ಲಿರುತ್ತೆ. ಸೊ 1 ರೂಪಾಯಿ ಕಾಯಿನ್ ಇವೆಲ್ಲ ನಾನು ಸ್ವಲ್ಪ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಇದು 5 ರೂಪಾಯಿ ಕಾಯಿನ್ ಇದ್ದಾಗೆ. ಸೊ ಇಲ್ಲಿ ಬಂದುಬಿಟ್ಟು
ಇದು ಆ್ಯಡ್ 5. ಆ್ಯಡ್ 5 ಮಾಡೋದಕ್ಕೆ ಈ ಇಂಡೆಕ್ಸ್ ಫಿಂಗರನ್ನೇ ಯೂಸ್ ಮಾಡೋದು. ಇದೆ ಆ್ಯಡ್ 5, ಇದೆ ಲೆಸ್ 5. ಆ್ಯಡ್ 5 ಲೆಸ್ 5, ಆ್ಯಡ್ 5 ಲೆಸ್ 5. ಈಗ ಆ್ಯಡ್ 6 ಮಾಡಬೇಕು. 6 ಹೇಗೆ? ಆ್ಯಡ್ 6 ಎಟ್ ಅ ಟೈಮ್ ಬರಬೇಕು, ಎರಡು ಕೂಡ ಆ್ಯಡ್ ಟುಗೆದರ್ ಈ ರೀತಿಯಾಗಿ ಎಟ್ ಅ ಟೈಮ್ ಈ ರೀತಿ. ಆ್ಯಡ್ 6 ಲೆಸ್ 6 ಎಟ್ ಅ ಟೈಮ್, ಇದನ್ನು ಈ ರೀತಿ ಬೀಡ್ಸ್ನ ಈ ರೀತಿ ಮೂವ್ ಮಾಡಬೇಕು ಹಿಂಗೆ. ಆ್ಯಡ್ 7 ಎಟ್ ಅ ಟೈಮ್ ಈ ರೀತಿಯಾಗಿ ಬರಬೇಕು, ಲೆಸ್ 7. ಸ್ವಲ್ಪ ನನ್ನ ಕೈ ನೆರಳಿಂದ ನಿಮಗೆ ಡಿಸ್ಟರ್ಬ್ ಆಗ್ಬೋದು ನೋಡಿ. ಆ್ಯಡ್ 7 ಲೆಸ್ 7 ಈ ರೀತಿ. ಆ್ಯಡ್ 8 ಲೆಸ್ 8, ಆ್ಯಡ್ 9 ಲೆಸ್ 9 ನೋಡಿ. ಇಷ್ಟರವರೆಗೂ 9 ಒಂದು ಹೌಸ್ ನಂಬರ್ 1 9 ನಮಗೆ ಸಿಗುತ್ತೆ. ಸೊ ಈಗ ನಾನು 5 ಅಂತ ಹೇಳಿದ್ದೆ, ಇದು ಹೌದಾ? 5ಗೆ ಇದೇ ಫಿಂಗರಿಂದ ಆ್ಯಡ್ 5 ಮಾಡಬೇಕು, ಇದೇ ಫಿಂಗರಿಂದ ಲೆಸ್ 5 ಮಾಡಬೇಕು. 6 ಅಂತಂದರೆ 5 ಅಂದರೆ 5 ಮತ್ತು 1 ಸೇರಿಬಿಟ್ಟು 6 ಆಯಿತು, 5 ಮತ್ತು 2 ಸೇರಿ 7 ಆಯಿತು, 5 ಮತ್ತು 3 ಸೇರಿ 8, 5 ಮತ್ತು 4 ಸೇರಿ 9. ಮತ್ತು ಇಲ್ಲಿ ಒಂದೊಂದನ್ನೇ ಮೂವ್ ಮಾಡಬಾರ್ದು. 6 ಅಂತಂದರೆ 6 ಎಟ್ ಅ ಟೈಮ್ ಬರಬೇಕು, ಇದು ಒಂದು ಸರಿ ಇದು ಒಂದು ಸಾರಿ ಮಾಡಬಾರ್ದು, ಎಟ್ ಅ ಟೈಮ್ ಬರಬೇಕು. ಮತ್ತು 7 ಅಂದರೂ ಕೂಡ ಅಷ್ಟೇ, 8 ಅಂದರೂ ಕೂಡ ಅಷ್ಟೇ, 9 ಅಂದರೂ ಕೂಡ ಅಷ್ಟೇ. ಸೊ ಈ ರೀತಿಯಾಗಿ ಎಟ್ ಅ ಟೈಮಲ್ಲಿನೇ ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಬ್ಯಾಕಸಲ್ಲಿ ಫಸ್ಟ್ ಹೌಸ್ ನಂಬರ್ 1 ಯೂನಿಟ್ ಪ್ಲೇಸಲ್ಲಿ 9 ಬೀಟ್ಸು ಇರುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದು ಹೌಸ್ ನಂಬರ್ 1 ಆಯಿತು. ಇವಾಗ 2 ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಇದು ನಾವು ಈ ರೀತಿ 2 ಬೀಟ್ಸ್ನ ಎರಡು ಫಿಂಗರ್ಸ್ನ ನಾವು ಬಿಟ್ಟಿರ್ತೀವಲ್ವ, ಇದು ಯಾವಾಗಲೂ ಲೋವರ್ ಬೀಟ್ಸ್ಗೆ ಯೂಸ್ ಮಾಡಬೇಕು. ಇದೆ ಆ್ಯಡ್, ಇದೆ ಲೆಸ್. ಇಲ್ಲಿ ಏನು ಮಾಡ್ತಾ ಇದ್ವಿ ನಾವು, ಇದನ್ನು ಆ್ಯಡ್ ಮಾಡ್ತಾ ಇದ್ವಿ, ತಂಬ್ ಇಂಡೆಕ್ಸ್ ಫಿಂಗರ್ನ ಲೆಸ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಆಗಲ್ಲ, ಇದೆ ಆ್ಯಡ್ ಇದೆ ಲೆಸ್, ಇದೆ ಆ್ಯಡ್ ಇದೆ ಲೆಸ್, ಇದೆ ಆ್ಯಡ್ ಇದೆ ಲೆಸ್, ಇದೆ ಆ್ಯಡ್ ಇದೆ ಲೆಸ್. ನಾನೇನು ಹೇಳಿದೆ, ಲೋವರ್ ಬೀಡ್ 1 ಬೀಡ್ ವ್ಯಾಲ್ಯೂ ಕೂಡ 1 ಆಗಿರುತ್ತೆ ಅಂತ ಹೇಳಿದೆ. ಸೊ ಇದು ಏನೂ ಇಲ್ಲ ಅಂತಂದರೆ ಇದು 0, ಏನೂ ಇಲ್ಲ ಅಂದರೆ 0. ಇದು 1 ಇದು 0 ಅಂದರೆ 1 ಮತ್ತು 0 ಸೇರಿಬಿಟ್ಟೇನಾಯಿತು 10, 1 0 10. ಸೊ ಆ್ಯಡ್ 10 ಲೆಸ್ 10, ಆ್ಯಡ್ 20 ಲೆಸ್ 20, ಆ್ಯಡ್ 30 ಲೆಸ್ 30, ಆ್ಯಡ್ 40 ಲೆಸ್ 40. ಇದೇ ಆ್ಯಡ್ ಇದೇ ಲೆಸ್ ಮಾಡಿದೆ, 40 ಆಯಿತು. 50 ಅಂದರೆ ಇದೇ, ಆ್ಯಡ್ 5 ಲೆಸ್ 5, ಸಾರಿ ಆ್ಯಡ್ 50 ಲೆಸ್ 50, ಆ್ಯಡ್ 50 ಲೆಸ್ 50. 60 ಅಂದರೆ ಆ್ಯಡ್ 60 ಎಟ್ ಅ ಟೈಮ್ ಬರಬೇಕು, ಲೆಸ್ 60, ಆ್ಯಡ್ 70 ಲೆಸ್ 70, ಆ್ಯಡ್ 80 ಲೆಸ್ 80, ಆ್ಯಡ್ 90 ಲೆಸ್ 90 ಇಷ್ಟು. ಸೊ ಈಗ ಗೊತ್ತಾಯ್ತಲ್ಲ, ಈಗ ಹೌಸ್ ನಂಬರ್ 2 ನಾವು ಟೆನ್ಸ್ ಪ್ಲೇಸಲ್ಲಿ ಯಾವ ರೀತಿ ಮಾಡೋದಂತ. 100 ಪ್ಲೇಸಲ್ಲಿ ಕೂಡ ಸೇಮ್ ಇದೇ ಥರನೇ, ಟೆನ್ಸ್ ಪ್ಲೇಸ್ ಏನು ಮಾಡಿದ್ವಿ ಅದೇ 100 ಪ್ಲೇಸಲ್ಲಿ ಇದೇ ಫಿಂಗರ್ಗಳನ್ನೇ ಯೂಸ್ ಮಾಡ್ಕೊಳ್ಳೋದು. ಆ್ಯಡ್ 100 ಲೆಸ್ 100, ಆ್ಯಡ್ 200 ಲೆಸ್ 200, ಆ್ಯಡ್ 300 ಲೆಸ್ 300, ಆ್ಯಡ್ 400 ಲೆಸ್ 400, ಆ್ಯಡ್ 500 ಲೆಸ್ 500, ಆ್ಯಡ್ 600 ಲೆಸ್ 600, ಆ್ಯಡ್ 700 ಲೆಸ್ 700, ಆ್ಯಡ್ 800 ಲೆಸ್ 800, ಆ್ಯಡ್ 900 ಲೆಸ್ 900. ಸೊ ಇಲ್ಲಿವರೆಗೂ ಏನಾಯಿತು ನಮಗೆ, ಇವು 3 ಪ್ಲೇಸಲ್ಲಿ ಯಾವ ರೀತಿಯಾಗಿ ನಾವು ಮೂವ್ ಮಾಡೋದು ಅಂತ ಗೊತ್ತಾಯಿತು. ಇದ್ರ ಮೇಲೆ ಸಮ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿವರೆಗೂ ಇದು ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂತಂದರೆ, ದಯವಿಟ್ಟು ನಿಮಗೆ ಯಾರಿಗಾದರೂ ಈ ಅಬಾಕಸ್ ಐಡಿಯಾ ಇತ್ತು ಅಂತಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಸಮ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದರೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.